ಹಲೋ ಮಕ್ಕಳೇ, ನಮಸ್ತೆ ವಿದ್ಯಾರ್ಥಿಗಳೇ. ಈ ದಿನ ನಾನು ವಿಜ್ಞಾನದಲ್ಲಿರುವಂತಹ ಈ ಚಿತ್ರ ನೋಡ್ತಾ ಇದ್ದೀರಾ ಇಲ್ಲಿ, ಇದು ಜೀರ್ಣಾಂಗ ಅಂತ ಹೇಳ್ತೀವಿ ಇದನ್ನು. ಇದು ನಮ್ಮ ಒಂದು ಚಿಕ್ಕ ಸಣ್ಣ ಕರಳು ಹಾಗೂ ದೊಡ್ಡ ಕರಳು, ಹಾಗೆ ಹೊಟ್ಟೆಯ ಒಂದು ಚೀಲ ಅಂತ ಇದೆ, ಉದರಕ ಅಂತ ಇದೆ, ಉದರ ಅಂತ ಹೇಳ್ತೀವಿ ಅದು ಒಂದು ಇದೆ. ಇದನ್ನು ಯಾವ ರೀತಿ ಬರೀಬೇಕು ಸುಲಭವಾಗಿ ಅಂತ ಒಂದು ನಿಮಗೆ ಐಡಿಯಾನ ಕೊಡ್ತಾ ಇದ್ದೀನಿ. ಇದು ಬರೆಯೋದು ನಮ್ಮೊಂದು ಸುಲಭದ ರೀತಿಯೇ ಅನಿಸ್ಬೋದು ನಿಮಗೆ, ನಾನು ತೋರಿಸ್ಕೊಡ್ತೀನಿ. ಅದು ನಿಮಗೆ ಸುಲಭ ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಗೆ ಬಂದಂಗೆ ನೀವು ಇದು ಬರ್ಕೊಳ್ಳಿ. ಏನೂ ಇಲ್ಲ, ಸುಲಭವಾಗಿ ನೀವೇನು ಮಾಡಿ, ಮೊದಲು ಮೂರು ಈ ರೀತಿ ಬರ್ಕೊಳ್ಳಿ. ಮೂರು ಲಾವತ್ತು ಇದೆಯಲ್ಲ, ಈ ಲಾವತ್ತು, ಈ ಇಲ್ಲೊಂದು ಲಾವತ್ತು, ಇಲ್ಲೊಂದು ಲಾವತ್ತು, ಇದ್ರ ಪಕ್ಕದಲ್ಲಿ ಇದಕ್ಕೆ ಸೇರಿಸಿ ಒಂದು ಮೂರು, ಈ ಕಡೆ ತಿರುಗಿಸಿ ಮೂರು. ನಿಮಗೆಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಇಲ್ಲಿ ಈ ರೀತಿ ಈ ಕಡೆ ತಿರುಗಿಸಿ ಮೂರು ಬರೀರಿ, ಈ ಕಡೆ ತಿರುಗಿಸಿ ಈ ರೀತಿ ಮೂರು ಬರೀರಿ. ಹಾಗೆ ಈ ಕಡೆ ತಿರುಗಿಸಿ ಒಂದು ಅರ್ಧ ಮೂರು ಬರೆದು ಇದನ್ನು ಹೀಗೆ ತಿರುಗಿಸ್ಕೊಳ್ಳಿ, ಆಯಿತಾ? ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಹೀಗೇ ಮತ್ತೆ ಇದಕ್ಕೆ ಉಲ್ಟಾ ಮೂರು ಹಾಕ್ಕೊಳ್ಳಿ. ಈ ರೀತಿ ಜಾಯಿಂಟ್ ಮಾಡ್ತಾ ಹೋಗಿ, ಈ ಕಡೆ ಮೂರು, ಮೂರಕ್ಕೆ ಇನ್ನೊಂದು ಈ ಕಡೆ ಉಲ್ಟಾ, ಈ ರೀತಿ ಹಾಕ್ಕೊಂಡು ಇದನ್ನು ಮುಂದಕ್ಕೆ ಹೀಗೆ ಬಂದು ಹೀಗೆ ಬಂದು ಈ ರೀತಿ ಬಂದಾಗ ಇದನ್ನು ಈ ಕಡೆ ಈ ಕಡೆ ಮಾಡಿ ಈ ರೀತಿ ಬರ್ಕೊಳ್ಳಿ. ಇದಕ್ಕೂ ಹಿಂಗೆ ಇಲ್ಲೂ ಅಷ್ಟೇ ಹೀಗೆ ತಿರುಗಿಸ್ಕೊಂಡು ಈ ರೀತಿ ಬರ್ಕೊಳ್ಳಿ. ಇಲ್ಲೊಂದು ಇದಿರುತ್ತೆ ಇದೊಂದು, ಆಮೇಲೆ ಸಣ್ಣ ಇದು ದಪ್ಪ ಕರಳು. ಈಗೇನು ಮೊದಲು ನೀವೇನು ಡ್ರಾ ಮಾಡಿದ್ರಿ, ದಪ್ಪ ಕರಳು ಏನನ್ನ ಬರೆದು ಲಾವತ್ತು ಮತ್ತು ಮೂರು ಅಕ್ಷರ ಸಂಖ್ಯೆ ಮೂರನ್ನು ಹಾಕಿ ಉಲ್ಟಾ ಸೀದಾ ತಿರುಗಿಸಿ ಈ ರೀತಿ ದಪ್ಪ ಕರಳನ್ನು ಬಿಡಿಸ್ಕೊಂಡಿದ್ದೀರಾ. ಈಗ ಸಣ್ಣ ಕರಳು ತಗೊಳ್ಳೋಣ. ಈ ಸಣ್ಣ ಕರಳಿಗೆ ಮೊದಲು ಏನು ಮಾಡಿ, ಹೀಗೆ ತರ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಜೋಡಿ ಜೋಡಿ ತೊಗೊಂಬನ್ನಿ, ನಿಮಗೆ ಗೊತ್ತಾಗದೆ ಗೊತ್ತಾಗಲ್ಲ ಆಮೇಲೆ. ಈ ರೀತಿ ಜೋಡಿ ಜೋಡಿಯಾಗಿ ತೊಗೊಂಬನ್ನಿ, ಇದು ಕರಳಿನ ಒಂದು ಆಕಾರದಲ್ಲಿ ತೊಗೊಂಡು ಹೋಗ್ತಾ ಇರಬೇಕು ನೀವು ಜೋಡಿ. ಈ ಜೋಡಿ ಜೋಡಿಯಾಗಿ ಈ ರೀತಿ ತೊಗೊಂಡು ಬಂದು ಜೋಡಿಯಾಗಿ ಬಂದಾಗ ನಿಮ್ಗೆ ಗೊತ್ತಾಗತ್ತೆ ಏನು ಅಂತ ಹೇಳಿಬಿಟ್ಟು. ಈ ರೀತಿ ಸಣ್ಣ ಕರಳು ಈ ರೀತಿ ಒಳಗಡೆ ನೀವು ಜೋಡಿ ಜೋಡಿಯಾಗಿ ತಗೊಂಡು ದೊಡ್ಡ ಕರಳಿಗೆ ಎಲ್ಲಿ ಕನೆಕ್ಷನ್ ಕೊಡಬೇಕು ಅನ್ನೋದನ್ನು ಗುರುತು ಮಾಡಿ ಇಟ್ಕೊಂಡು ಅಲ್ಲಿ ಕನೆಕ್ಷನ್ ಕೊಡಿ. ಈ ಸಣ್ಣ ಕರಳು ಇಲ್ಲಿಂದ ಬರುತ್ತೆ, ಇದಕ್ಕೆ ಒಂದು ಸಿ ಆಕಾರವನ್ನು ಬರ್ಕೊಳ್ಳಿ ಇಲ್ಲಿ ಮೇಲ್ಗಡೆ. ಇದು ಏನಾಗುತ್ತೆ, ಜಠರ ಆಗುತ್ತೆ ಇದು. ಈ ಜಠರಕ್ಕೆ ನೀವೇನು ಮಾಡಿ, ಇಲ್ಲೊಂದು ಅನ್ನನಾಳನ್ನು ಬರೆದು ಇಲ್ಲಿ ಒಂದು ಚಿಕ್ಕ ಎಸ್ ಥರ ಬರೆದು ಹೀಗೆ ಚಿಕ್ಕ ಎಸ್ನ ಬರ್ಕೊಳ್ಳಿ ಈ ಥರ. ಈ ಥರ ಒಳಗೆ ತಗೊಂಡು ಹಿಂಗೆ ಮಾಡ್ಕೊಳ್ಳಿ, ಇದಕ್ಕೆ ತಗೊಂಬಂದು ಈ ಥರ ಸೇರಿಸಿ, ಆಯಿತಾ? ಇದು ಜಠರ ಆಯಿತು. ಜಠರಕ್ಕೆ ಪಕ್ಕದಲ್ಲಿ ಒಂದು ಪಿತ್ತಜನಕಾಂಗ ಇರುತ್ತೆ, ಇದನ್ನು ಈ ರೀತಿ ತಗೊಂಡು ಇದಕ್ಕೆ ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ. ಇದು ಇದು ಇಲ್ಲಿರಲೇಬೇಕು, ಇದರಿಂದನೇ ನಮ್ಮ ಜೀರ್ಣಕ್ಕೆ ಹೆಲ್ಪ್ ಆಗೋದು. ಇಲ್ಲಿ ಏನಾಗುತ್ತೆ, ಇಲ್ಲಿ ಇದಿರುತ್ತೆ ಲಿವರ್ ಅಂತಾರೆ ಅದು. ಇದನ್ನು ಅನ್ನನಾಳನ ಮುಂದಕ್ಕೆ ತಗೊಂಡೋಗಿ ನೀವು ಬಾಯಿ ಹತ್ರ, ಬಾಯಿ ಬೇಕಾದ್ರೆ ಇಲ್ಲಿ ಬಿಡಿಸ್ಕೊಳ್ಳಿ ನಿಮಗೆ, ಆದರೆ ಇದು ಜೀರ್ಣಾಂಗ. ಇದನ್ನು ನೀವು ಸರಿಯಾಗಿ ಬಣ್ಣ ಹಚ್ಕೊಂಡು ಪರೀಕ್ಷೆಯಲ್ಲಿ ಇಷ್ಟು ಬರೆದ್ರೆ ಸಾಕು, ಒಂದು ಸಿ ಹಾಕಿ ಒಂದು ಈ ಥರ ಒಂದು ಯು ಥರ ಯು ಆಕಾರದಲ್ಲಿ ಒಂದು ತಗೊಂಡು ಇದನ್ನು ಸ್ವಲ್ಪ ಮುಂದಕ್ಕೆ ಈ ಥರ ಉಲ್ಟಾ ಯು ತಗೊಂಡು ಬರ್ಕೊಂಡು ಈ ಕಡೆ ಸಿ ಆಕಾರ ತಗೊಂಡು ಇದನ್ನು ಲಾವತ್ತು ಮತ್ತು ಇದು ತಗೊಂಡು ಇದು ಜೋಡಿ ಜೋಡಿಯಾಗಿ ಸಣ್ಣ ಕರಳು ಬರೆದು ಇಲ್ಲಿ ಇಲ್ಲಿವರೆಗೂ ಬರ್ಕೊಂಡಾಗ ನೋಡಿ, ಕಾಣ್ತಾ ಇಲ್ವೋ ನಿಮಗೆ ಇವಾಗ ಜೀರ್ಣಾಂಗ ಎಷ್ಟು ಸುಲಭ, ಬರೆಯೋದು ಒಂದು 5 ನಿಮಿಷ.
ಇದನ್ನು ಹೆಸರುಗಳನ್ನು ಬರೆದು ನೀವು ತಗೊಂಡಾಗ ನಿಮ್ಮ ಪರೀಕ್ಷೆಯಲ್ಲಿ ನೀವು ಅವ್ರು ಕೊಟ್ಟಷ್ಟು ಮಾರ್ಕು ನಿಮಗೆ ಕೊಟ್ಟೇ ಕೊಡ್ತಾರೆ. ಅವ್ರು ಏನು ಮೇಲೆ ನಮೂದನೆ ಮಾಡಿರ್ತಾರೆ ಆ ನಂಬರ್ ನಿಮಗೆ ಬಂದಿರ್ತದೆ ಅಂತ ಹೇಳಿ, ಈ ಚಿತ್ರ ನಿಮಗೆ ತುಂಬ ಚೆನ್ನಾಗಿ ಬರೆಯೋಕ್ಕೆ ಕಲ್ತ್ಕೊಂಡಿರ್ತೀರಾ, ಬರ್ಕೊಂಡಿರೋ ಇದು ಮಾಡ್ತೀರಾ, ಪ್ರಯತ್ನ ಪಡ್ತೀರಾ ಅಂತ ಅಂದ್ಕೊಂಡೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಧನ್ಯವಾದ ಮಕ್ಕಳೇ, ವಿದ್ಯಾರ್ಥಿಗಳೇ.